ನಮ್ಗೆ ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಮದುವೆ ಆಗಿಯೇನು ಅಣ್ಣ ಅದು ಸಡನ್ ಆಗಿ ಮದುವೆ ಆಗಲೇಬೇಕು ಅನ್ನ ಸಂದರ್ಭ ಇತ್ತು ಅದಕ್ಕೆ ಮದುವೆ ಆಗ್ಬಿಟ್ಟೆ ಅಣ್ಣ ಬಿಡ ಏನೇ ಹೇಳು ಅರ್ಜೆಂಟ್ ಆಗಿ ಮದುವೆ ಆದ್ರು ಒಳ್ಳೆ ಹುಡುಗಿನೇ ಸೆಲೆಕ್ಟ್ ಮಾಡಿದ್ಯಾ ನಂತರ ಏನು ಬಾವಿಗೆ ಬಿದ್ದಿಲ್ಲ ಬಿಡ ಅಯ್ಯೋ ನಿಮ್ಮ ತಿರ್ಲೆ ಮಾತುಗಳೆಲ್ಲ ಇರ್ಲಿ ಆಮೇಲೆ ನಿಮ್ಮನ್ನ ವಿಚಾರಿಸ್ಕಂತೀನಿ ಫಸ್ಟ್ ಮಕ್ಕಳು ಅದೇನೋ ಭೂತ ಬಂಗ್ಲೆ ಅಂತ ಹೋಗಿದಾರೆ ಅಂತಲ್ಲ ಮಕ್ಕಳನ್ನ ಫಸ್ಟ್ ಹೋಗಿ ಕರ್ಕಂ ಬರಣ ಬನ್ನಿ ಯಾಕೋ ಭಯ ಆಗ್ತಿದೆ ಆ ಭೂತ ಎಲ್ಲಾದ್ರೂ ಮಕ್ಕಳನ್ನ ತಿಂಡಿಗಿಂದಾತು ಅಯ್ಯೋ ಮತ್ತೆ ಬಿಟ್ಟೆ ಕಣೆ ಸುಬಿ ನಡಿ

ಈ ಹಾರ್ ಬಂಗಲೆ ಹತ್ರ ಯಾಕೆ ಬಂದಿರೋ ನಡಿರೋ ಮನೆ ಕಡೆ ಅಪ್ಪಯ್ಯ ನಾನಂತೂ ಮನೆಗೆ ಬರಲ್ಲ ನೀ ಹೊಡಿತೀರಾ ನಾನು ಬರಲ್ಲ ನಾನು ಬಂಗಲೆ ಒಳಗಡೆ ಹೋಗಿ ಕೂತ್ಕಂತೀನಿ ತಮ್ಮಣ್ಣಿ ಊರ್ ಜನ ಎಲ್ಲ ಮಾತಾಡ್ತಾರ ಕಣೋ ಇದ್ರ ಒಳಗಡೆ ಭೂತ ಇದೆ ಅಂತ ಕೂಕಣ ತಮಣಿ ಒಳಗಡೆ ಹೋಗಿ ಭೂತನ ಕೈಲಿ ಎಲ್ಲಾರ ಸಿಗಾ ಕಂಡ್ರೆ ತಿಂದ ಹಾಕ್ಬಿಡುತ್ತೆ ಕಣೋ ಮಾರಾಯ ನೋಡಿ ನೋಡಿ ಮನೆ ಕಡೆ ಏನ್ ನೀವುಗಳು ಹೇಳ್ತಿರೋದು ಈ ಕಾಲದಲ್ಲಿ ಭೂತ ಎಂತ ಮೂಢನಂಬಿಕೆ ಜನಗಳು ನೀವು ಛೆ ನಾನೇ ಹೋಗಿ ಈ ಬಂಗ್ಲೆ ಒಳಗಡೆ ಎಲ್ಲ ನೋಡ್ಕೊಂಡ್ ಬರ್ತೀನಿ ನನಗೆ ಈ ತರ ಹಳೆ ಬಂಗ್ಲೆ ನೂರ್ ವರ್ಷದ ಹಳೆ ಮನೆಗಳನ್ನೆಲ್ಲ ನೋಡಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ ಅಯ್ಯೋ ಹಂಗೆಲ್ಲರೂ ಒಳಗಡೆ ಹೋಗ್ಬಿಟ್ಟಿ ಈ ಮನೆಯಲ್ಲಿ ನಿಜವಾಗ್ಲೂ ಭೂತ ಇದೆ ಅಂತ ಜನಗಳು ಹೇಳ್ತಾರೆ ನಾನು ಅದನ್ನ ನಂಬದೇ ಇಲ್ಲ ನಾನು ಇವಾಗ್ಲೇ ಒಳಗಡೆ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಏ ಸ್ವೀಟಿ ನಿಂತ್ಕೊಳ್ಳಿ ನಿಜವಾಗ್ಲೂ ಅದ್ರೊಳಗಡೆ ದೇವ ಇದೆ ಕಣಿ ನಾವು ಚಿಕ್ಕೋರಿದ್ರಾಗಿಂದನು ನಮ್ಮ ಅಜ್ಜಿಯರೆಲ್ಲ ಹೇಳ್ತಾ ಇದ್ರು ಅಯ್ಯೋ ಅಣ್ಣ ಇರೋ ಭೂತ ಎಲ್ಲಾದ್ರು ನನ್ನ ಹೆಂಡತಿ ತಿಂದ್ರೆ ಏನ್ ಮಾಡ್ಲಿ ನನ್ನ ಹೆಂಡತಿ ಓದ್ಲು ದೇವದ ಮನೆ ಒಳಗಡೆ ಮಕ್ಕಳನ್ನ ಶಂಕ್ರನ್ನ ಕರ್ಕೊಂಡು ಮನೆ ಕಡೆ ಹೋಗಿ ನಾನು ಒಳಗಡೆ ಹೋಗಿ ಒಂದು ಹೆಂಡತಿನ ಕರ್ಕೊಂಡು ಮನೆಗೆ ಬಂದ್ಬಿಡ್ತೀನಿ ಸರಿ ಕಣಿ ಆಯ್ತು ಹುಷಾರು ಬೇಗ ಮನೆ ಕಡೆ ಬಂದ್ಬಿಡಿ ಸರಿ ಕಣೆ ಸುಬ್ಬಿ ಬಾವಾ ನೋಡಿ ನಾನು ಹೇಳಿಲ್ವಾ ಇದು ಯಾವುದೇ ಭೂತ ಬಂಗ್ಲೇನೋ ಅಲ್ಲ ಯಾವುದೋ ಒಂದು ಮುತ್ಕಿ ಇಲ್ಲಿ ಅಡುಗೆ ಮಾಡ್ಕೊಂಡು ಜೀವನ ಮಾಡ್ತಿದೆ ನೀವುಗಳೆಲ್ಲ ಸುಮ್ಮನೆ ನಂಬ್ಕೊಂಡು ಕೂತಿದ್ದೀರಾ ಇಲ್ಲದೆ ವಾ ಭೂತ ಅದು ಇದು ಇದೆ ಅಂತ ಯಾರಿದು ಇಬ್ರು ಮನುಷ್ಯರು ನನ್ನ ಆಹಾರವಾಗಿ ನನ್ ಮನೆಗೆ ಬಂದ್ಬಿಟ್ಟಿದ್ದಾರೆ ನಿಮ್ ತಿಂದ್ ಹಾಕ್ಬಿಡ್ತೀನಿ ಇವತ್ ನನಗೆ ಒಳ್ಳೆ ಭೋಜನ ನಾನು ಬಾವಾ ನೀವ್ ಹೇಳಿದ್ ನಿಜ ಇದು ಭೂತಾನೇ ಏನ್ ಮಾಡೋದು ಬಾವ ಇವಾಗ ಸಿಗಾಕಂಬಿಟ್ವಲ್ಲ ಈ ಭೂತ ಹತ್ರ ಇದೆವೋ ನಮ್ಮನ್ನ ತಿಂದು ಹಾಕ್ ಮತ್ತೆ ಬಿಟ್ಬಿಡ್ತೀನ ನಿಮ್ಮನ್ನ ಹೋಗಕ್ಕೆ ತಿಂದು ತೇಗ್ಬಿಡ್ತೀನಿ ಬಿಡ್ತೀನಿ ಭೂತ ಭೂತ ನಿನಗೆ ಬೇಕಾದ್ರೆ ನಮ್ಮ ಭಾವ ಅವ್ರನ್ನ ತಿಂದ್ಬಿಡು ಇವ್ರಿಗೆ ಮದುವೆ ಆಗಿ ತುಂಬ ವರ್ಷ ಆಗಿದೆ ನಾನು ಬೇರೆ ಇತ್ತೀಚೆಗೆ ಮದುವೆ ಆಗಿರೋಳು ನನ್ನೊಂದು ಬಿಟ್ಬಿಡು ಭೂತ ನನಗೆ ಗಂಡ ಇದ್ದಾರೆ ಹೊಸ ಗಂಡ ಬೇರೆ ಬಿಟ್ಬಿಡು ಭೂತ ಆ ನಿನಗೆ ಮದುವೆ ಆಗಿದ್ಯಾ ಹಾಗಾದರೆ ಫಸ್ಟು ನಾನೊಂದು ಕೆಲಸ ಮಾಡ್ತೀನಿ ನಾನು ನಿನ್ನ ರೂಪಕ್ಕೆ ಬಂದ್ಬಿಟ್ಟು ನಿನ್ನ ಗಂಡನ ನನ್ನ ಗಂಡ ಆಗಿ ಮಾಡ್ಕೊತೀನಿ ನಿನ್ನ ಮನೆಗೆ ಹೋಗಿ ನಿನ್ನ ಮನೇಲಿರೋ ಜನಗಳನ್ನೆಲ್ಲ ತಿಂದು ಇನ್ನೂ ಒಳ್ಳೆ ಭೋಜನ ಮಾಡ್ಕೊತೀನಿ ನೀವುಗಳಿನ್ನೇ ಮೂರ್ಛೆ ಬಿದ್ದೀರಿ ನಾನು ನನ್ನ ಅಣ್ಣ ನಿಮ್ಗಳ್ ರೂಪ ತಗೊಂಡು ನಿಮ್ ಮನೆಗೆ ಹೋಗ್ತೀವಿ ಅಯ್ಯೋ ಯಾಕೋ ನಿದ್ದೆ ಬರ್ತಿದೆ ಬಾವಾ ನನ್ನನ್ ಕಾಪಾಡಿ ಬಾ ಅಣ್ಣ ಇವ್ರ ಮನೆಗ್ ಹೋಗಿ ಇವ್ರ ಮನೇಲಿರೋ ಜನಗಳನ್ನೆಲ್ಲ ತಿಂಡ್ ಹಾಕೋಣ ಹಬ್ಬ ಸ್ವೀಟಿ ಆ ಭೂತ್ ಬಂಗ್ಲೆಯಿಂದ ವಾಪಸ್ ಬಂದ್ಯಲ್ಲ ನನಿಗಂತೂ ಅದೇ ಖುಷಿ ಹೌದು ನನಿಗಂತೂ ಸಕ್ಕತ್ತು ಭಯ ಆಗ್ಬಿಟ್ಟಿತ್ತು ನಿಮ್ ಇಬ್ಬರಿಗೂ ಏನಾಗ್ಬಿಡುತ್ತೋ ಅಂತ ನಡ್ರಿ ನಡ್ರಿ ಏನಾದ್ರೂ ಒಂಚೂರು ಊಟ ಮಾಡ್ಕೊಂಡು ನಿದ್ದೆ ಮಾಡಿದಂತೆ ಎಲ್ಲರಿಗೂ ಸುಸ್ತಾಗಿದೆ

ಪರವಾಗಿಲ್ಲ ಈ ಪುಟ್ಟು ಹುಡುಗ ನಮ್ ಜೊತೆನೇ ಮಲ್ಕೊಳ್ಳಿ ಆಂಟಿಗೂ ತುಂಬಾ ಉಸ್ತಾ ಎಳೆ ಮಾಂಸ ತುಂಬಾ ರುಚಿಯಾಗಿರುತ್ತೆ ಹೌದು ಪುಟ್ಟ ಬಾ ನೀನ್ ನಮ್ಮ ಜೊತೆ ನಮ್ಮ್ರು ಮಲೆ ನಿದ್ದೆ ಮಾಡಿವಂತೆ ಸರಿ ಆಂಟಿ ಒಟ್ಟು ನಾಲ್ಕು ಜನ ಇಬ್ರಿಗೂ ಇದ್ರೂ ಬ್ಯೂಟಿಫುಲ್ ಆಗಿರೋ ಹೆಂಟಿ ತಗೊಂಡ್ಬರ್ತೀನಿ ಅಯ್ಯೋ ತಮಣಿ ಈ ನಿನ್ ಮಾರಿಗೆ ಸುಂದರವಾದ ಹುಡುಗಿ ಎಲ್ಲ ಕಣೋ ದೆವ್ವ ಸಮೇತ ಸಿಗಲ್ಲ ಸರಿ ಬಿಡಿ ಚಿಕ್ಕಪ್ಪ ಹಾಗಾದ್ರೆ ನಾನು ದೆವ್ವನೇ ಮದುವೆ ಆಗ್ತೀನಿ ನನಗೆ ದೆವ್ವ ಅಂದ್ರೆ ಕೂಡ ಇಷ್ಟ ದೆವ್ವನು ತುಂಬಾ ಸುಂದರವಾಗಿರುತ್ತೆ ಅಲ್ವೇನ ತಮಣಿ ದೆವ್ವ ಕೂಡ ಸುಂದರವಾಗಿರುತ್ತೆ ನಂತರ ದೆವ್ವನ್ ಮದುವೆ ಆಗ್ತೀಯ ತಮಣಿ ದೆವ್ವಗಳು ಎಷ್ಟು ಕೆಟ್ಟದಾಗಿರುತ್ತೆ ಗೊತ್ತಾ ಯಾಕೆ ನೀವು ನಗ್ತೀರಾ ದೆವ್ವ ಕೆಟ್ಟದಾಗಿರುತ್ತೆ ಅಂತ ಯಾಕ್ ಹೇಳ್ತಿದ್ದೀರಾ ಹೂ ಕಣೆ ಸ್ವೀಟಿ ದೆವ್ವಗಳೇನು ನಿನ್ ಬ್ಯೂಟಿಫುಲ್ ಆಗಿರುತ್ತಾ ದೆವ್ವಗಳಿಗೆ ಕೆಟ್ಟದಾಗಿ ಕೋರೆ ಹಲ್ಗಳಿರುತ್ತೆ ವಿಕಾರವಾದ ಮುಖ ಇರುತ್ತೆ ಕೈ ಕಾಲ್ಗಳೆಲ್ಲ ಸಟ್ಟುವಾಗಿರುತ್ತೆ ಅಂತ ವಿಚಿತ್ರವಾದ ದೆವ್ವನ ತಮಣಿ ಮದ್ವೆ ಆಗ್ತಾನಂತೆ ನನ್ನನ್ನೇ ವಿಕಾರ ಅಂತ ಹೇಳ್ತೀಯಾ ನಾನು ಸುಂದರವಾಗಿಲ್ವಾ ಎಷ್ಟು ಧೈರ್ಯ ನಿನಗೆ ಇವರುಗಳು ಸುಂದರವಾಗಿಲ್ಲ ಅಂತ ಹೇಳ್ತೀಯಾ ನಿನ್ನನ್ನ ನಾನು ಇವತ್ತು ತಿಂದು ಹಾಕ್ ಬಿಡ್ತೀನಿ ನಾನು ಭೂತ ಚಿಕ್ಕಪ್ಪ ನಾನು ನಮ್ಮಣ್ಣ ಸೇರ್ಕೊಂಡು ಇವರುಗಳ ಗತಿ ಏನು ಮಾಡ್ತೀವಿ ಅಂತ ನೋಡ್ತಾ ಇರಿ ಪಾರ್ಟ್ 2 ವಿಡಿಯೋಗೋಸ್ಕರ wait ಮಾಡ್ತೀರಿ ಹಾಗೆ ನಮ್ಮ ಚಾನೆಲ್ ಗೆ subscribe ಮಾಡಿ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದು ಮರೆಯಲೇಬೇಡಿ थैंक यू, यू।